ಗೋಧಿ ಹಿಟ್ಟನ್ನು ಕಲಸಿಬಿಟ್ಟು ಉಂಡೆಯನ್ನಾಗಿ ಮಾಡಿ ಅದನ್ನು ತೊಳೆದು 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 ಕೊನೆಗೆ ಒಂದು ಬಿಳಿ ವಸ್ತು ಉಳಿಯುತ್ತದೆ, ಅದು ಪ್ಲಾಸ್ಟಿಕ್ಕು ರಬ್ಬರು. ಅದನ್ನು ತಿಂದರೆ ಆರೋಗ್ಯಕ್ಕೆ ಏನು ಆಗ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಭಾಳಷ್ಟು ಪ್ರಚಾರವಾಗಿರೋ ವಿಡಿಯೋಗಳನ್ನು ನೀವು ನೋಡಿರ್ಬೋದು. ಸೊ ಅದೊಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಇದ್ದು ಗೋಧಿ ಹಿಟ್ಟನ್ನು ಹಾಕಿದ್ದಾರೆ. ನಾನು ಆ ಥರ ಅಲ್ಲ, ನಾನು ಯಾವುದೇ ಒಂದು ಬ್ರ್ಯಾಂಡೆಡ್ ತಗೊಂಡಿದ್ದೀನಿ, ಯಾವ ಬ್ರ್ಯಾಂಡ್ ಅಂತ ಅದು ನಮಗೆ ಮುಖ್ಯವಲ್ಲ. ಮುಖ್ಯವಾಗಿ ಇದು ಗೋಧಿ ಹಿಟ್ಟನ್ನು ಚಪಾತಿ ಮಾಡೋದಕ್ಕೆ ಕಲಸಿರೋ ಹಿಟ್ಟು. ಇದನ್ನು ನೀರಲ್ಲಿ ತೊಳಿತಾ ಇಡ್ತೀವಿ. ನೋಡಿ, ನೀರಲ್ಲಿ ತೊಳಿತಾ ಹೋದಂಗೆ ನೀವು ಇದರಲ್ಲಿ ಕಾಣ್ಬೋದು, ಇದರಲ್ಲಿರೋದು ಸಾಲ್ಯುಬಲ್ ಮ್ಯಾಟರು. ಅದೆಂದರೆ ಗೋಧಿ ಹಿಟ್ಟಲ್ಲಿ ನಾವು ನೋಡಿದರೆ ಸ್ಟಾರ್ಚು, ಫೈಬರ್ಸು, ಪ್ರೋಟೀನ್ಸು ಇರ್ತದೆ. ಸೊ ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನೀರನ್ನು ಹಾಕಿ ಈ ಥರ ಮಾಡ್ತಾ ಇರುವಾಗ ಅದರಲ್ಲಿ ನೀರಲ್ಲಿ ಕರಗುವ ಅಂಶಗಳು ಎಲ್ಲ ಹೋಗ್ತಾ ಇರ್ತವೆ. ಹೋಗ್ತಾ ಇದ್ದಂಗೆ ಇಲ್ಲಿ ಒಂದು ಮಾಸ್ ಉಳಿತದೆ. ಈ ಮಾಸ್ ಏನೆಂದರೆ, ನೀರಲ್ಲಿ ಇನ್ಸಾಲ್ಯುಬಲ್ ಆಗಿರುವ, ನೀರಿನಲ್ಲಿ ಕರಗದೇ ಇರುವಂಥ ಪ್ರೋಟೀನ್ಗಳು. ಈ ಗೋಧಿ ಹಿಟ್ಟನ್ನು ನೀರಿನಲ್ಲಿ ಮಿಕ್ಸ್ ಮಾಡಿದಾಗ ಅದರಲ್ಲಿ ಇರೋ ಎರಡು ಪ್ರೋಟೀನ್ಗಳು, ಗ್ಲುಟೆಲಿನ್ಗಳು ಮತ್ತು ಗ್ಲಿಯಡಿನ್ ಅಂತ, ಈ ಎರಡು ಪ್ರೋಟೀನ್ಗಳು ಸೇರಿಕೊಂಡು ಒಂದು ಗ್ಲುಟೆನ್ ಎಂಬ ಪ್ರೋಟೀನ್ ಉಂಟಾಗ್ತದೆ. ಈ ಪ್ರೋಟೀನು ನೀರಲ್ಲಿ ಕರಗೋದಿಲ್ಲ. ಸೊ ಇದನ್ನು ಇವರು ಪ್ಲಾಸ್ಟಿಕ್ಕು, ರಬ್ಬರು, ಇದು ಏನಾಗ್ತದಂತ ಆಗೋದಿಲ್ಲ ಅಂತ ಹೇಳಿಯೆಲ್ಲ ಅಪಪ್ರಚಾರ ಮಾಡ್ತಾ ಇರ್ತಾರೆ. ಇದು ಏನಾಗೋದಂತ ಏನಿಲ್ಲ, ಇದು ಏನು ಉಳಿದ ಪ್ರೋಟೀನ್ಗಳ ಹಾಗೆ ಇದು ದೇಹದೊಳಗೆ ಡೈಜೆಸ್ಟ್ ಆಗ್ತದೆ. ಸೊ ಇದು ಯಾವುದೇ ವಿಜ್ಞಾನದ ವಿಷಯ ಗೊತ್ತಿಲ್ಲದೆ ಇರುವಂಥ ಮೂರ್ಖರು ನಮಗೆ ಮಿಸ್ಲೀಡ್ ಮಾಡೋದಕ್ಕೆ ಕೊಡೋದನ್ನು ನಮ್ಮ ಜನಗಳು ಹೇಗೆ ನಂಬ್ತಾರೆ ಅನ್ನೋದು ನನಗೆ ಬಹಳ ಆಶ್ಚರ್ಯಕರವಾಗಿ ಕಾಣ್ತಾ ಇದೆ. ಈಗ ಇದರಲ್ಲಿರೋ ಮಾಸ್ ಇದೊಂದು ಉಳಿದಿದೆ, ಇದು ಶುದ್ಧವಾದ ಪ್ರೋಟೀನ್ ಮಾತ್ರ ಅಲ್ಲ, ಇದರಲ್ಲಿ ಬೇರೆಯೂ ಇದೆ. ಆದರೆ ಇದು ಪ್ಲಾಸ್ಟಿಕ್ ಅಲ್ಲ, ಪ್ರೋಟೀನ್ ಅಂತ ತೋರಿಸೋದಕ್ಕೆ ಒಂದು ಭಾಳ ಸಿಂಪಲಾದ ಟೆಸ್ಟ್ ಇದೆ. ಅದಕ್ಕೆ ನಾವು ಜೀವರಸಾಯನ ಶಾಸ್ತ್ರದಲ್ಲಿ ಬಯೋರೆಕ್ ಟೆಸ್ಟ್ ಅಂತ ಹೇಳ್ತೀವಿ. ಈ ಪ್ರೋಟೀನ್ ನಿಮ್ಮಲ್ಲಿ ಇರೋದು, ಇದು ನೀರಿನಲ್ಲಿ ಕರಗೋದಿಲ್ಲ, ಆದರೆ ಇದು ಆಲ್ಕಲಿಯಲ್ಲಿ ಕರಗ್ತದೆ. ಮತ್ತು ಇದಕ್ಕೆ ಕಾಪರ್ ಸಲ್ಫೇಟನ್ನು ಹಾಕಿದರೆ ಇದಕ್ಕೆ ವೈಲೆಟ್ ಕಲರನ್ನು ತಗೊಳ್ತದೆ. ಸೊ ಇದನ್ನು ಈಗ ನಿಮ್ಮ ಮುಂದೆ ಮಾಡಿ ತೋರಿಸ್ತಾ ಇದ್ದೆ. ಇದರಲ್ಲಿ ಒಂದು ಟೆಸ್ಟ್ ಟ್ಯೂಬಲ್ಲಿ ನಾನು ಈ ಉಳಿದ ಪ್ರೋಟೀನನ್ನು ಹಾಕ್ತೇನೆ. ಈ ಇದರಲ್ಲಿ ಪ್ಲಾಸ್ಟಿಕ್ನ ಚೂರುಗಳನ್ನು ಹಾಕ್ತೀನಿ, ಯಾಕೆಂದರೆ ಅದು ಪ್ಲಾಸ್ಟಿಕ್ ಅಂತ ಹೇಳ್ತಾರಲ್ವಾ, ಅದಕ್ಕೇ ಈ ಪ್ಲಾಸ್ಟಿಕ್ ಚೂರುಗಳನ್ನು ಹಾಕ್ತೀನಿ. ಆಮೇಲೆ ಇದಕ್ಕೆ ನೀರನ್ನು ಸುರಿತೀನಿ ನಾನು. ಇದು ಲಾಸ್ಟ್ ಕಂಟ್ರೋಲ್ ಅಂತ ನಾವು ಹೇಳ್ತೀವಿ ಇದಕ್ಕೆ. ಇದರಲ್ಲಿ ಏನೂ ಇಲ್ಲ, ಇದು ಬರೀ ನೀರು ಮಾತ್ರ ಇದರಲ್ಲಿ. ಸೊ ಇದಕ್ಕೆ ಹಿಟ್ಟಿದೆ, ಇದರಲ್ಲಿ ಹಿಟ್ಟಿದೆ, ಇದರಲ್ಲಿ ಪ್ಲಾಸ್ಟಿಕ್ ಇದೆ, ಇದರಲ್ಲಿ ಬರೀ ನೀರು. ಸೊ ಈ ಹಾಕೋದು ಏನಿಲ್ಲ, ಈಗ ನೀರು ಹಾಕ್ತಾ ಇದ್ದೀನಿ. ಸೊ ಇದು ಮೂರಕ್ಕೂ ನಾವು ನೀರನ್ನು ಹಾಕ್ತೀವಿ ಸ್ವಲ್ಪ. ಇವಾಗ ನೀವು ನೋಡಿದರೆ ಇದು ನೀರಿನಲ್ಲಿ ಸ್ವಲ್ಪ ಮಟ್ಟಿಗೆ ಕರೆಕ್ಟ್, ಸ್ವಲ್ಪ ಮಟ್ಟಿಗೆ ಮಾತ್ರ, ಹೆಚ್ಚಿನದು ಹಾಗೆ ಇದೆ. ಇದರಲ್ಲಿರೋ ಸ್ಟಾರ್ಚ್ ಮಾತ್ರ ಬರ್ತಾ ಇದೆ, ಪ್ರೋಟೀನ್ಗಳು ಹಾಗೆ ಇವೆ. ಇದರಿಂದ ಏನೂ ಬರ್ತಾ ಇಲ್ಲ, ಯಾಕೆಂದರೆ ಇದು ಪ್ಲಾಸ್ಟಿಕ್, ಇದು ನೀರಲ್ಲಿ ಕರಗೋದಿಲ್ಲ. ಲಾಸ್ಟ್ ಇನ್ನೋದ್ರಲ್ಲಿ ಬರೀ ನೀರಿರೋದು. ಈಗ ಮೂರಕ್ಕೂ ನಾವು ಆಲ್ಕಲಿಯನ್ನು ಹಾಕೋಣ. ಇಲ್ಲಿ 10% ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಇದಕ್ಕೆ ಇದನ್ನು ಸುರಿತೀವಿ. ಸ್ವಲ್ಪ ಹಾಕಿದ್ದೀವಿ, ಇದಕ್ಕೂ ಸುರಿತೀವಿ, ಇದಕ್ಕೂ ಹಾಕ್ತೀವಿ. ಯಾಕೆಂದರೆ ಇದು ಮೂರು ಬೇಕಾಗುತ್ತೆ ಇದಕ್ಕೆ, ಯಾಕೆಂದರೆ ಫಸ್ಟಿಂದಕ್ಕೆ ನಾವು ಟೆಸ್ಟ್ ಅಂತ ಹೇಳ್ತೀವಿ. ಇದರಲ್ಲಿ ಇದನ್ನು
ಈಗ ನೋಡಿ, ನೀವು ನೋಡ್ಬೋದು ಈಗ ಈ ಆಲ್ಕಲಿ ಹಾಕಿದಾಗ ಇದು ಸ್ವಲ್ಪ ಡಿಸಾಲ್ವ್ ಆಗ್ತಾ ಇದೆ. ಆಲ್ಕಲಿ ಹಾಕಿದೆ ಇದಕ್ಕೆ, ಆದರೆ ಇದು ಪ್ಲಾಸ್ಟಿಕ್ ಡಿಸಾಲ್ವ್ ಆಗ್ತಾ ಇಲ್ಲ, ಪ್ಲಾಸ್ಟಿಕ್ ಹಾಗೆ ಇದೆ. ಮೂರನೇದು ನೀರು, ಅದರಲ್ಲಿ ಏನು ಡಿಸಾಲ್ವ್ ಆಗೋಕ್ಕೆ ಇಲ್ಲ. ಈಗ ಇದಕ್ಕೆ ಕಾಪರ್ಸ್ ಆಲ್ಕಲೈನ್ ಸೊಲ್ಯೂಷನ್ ಹಾಕ್ತೀವಿ, ಈಗ ಏನಾಗುತ್ತೆ ನೋಡಿ. ಇದಕ್ಕೆ ಮೂರಕ್ಕೂ ಫಸ್ಟಿಗೆ ನೀರಿಗೆ ಹಾಕ್ತೀವಿ, ಸೇಮ್ ಅಮೌಂಟ್ ಹಾಕೋದು ಎಲ್ಲದಕ್ಕೂ. ನೋಡಿ ಇಲ್ಲಿ ಲೈಟ್ ಬ್ಲೂ ಕಲರ್ ಬಂತು. ಈಗ ನೋಡಿ, ನೀವು ನೋಡ್ಬೋದು ಈಗ ಈ ಆಲ್ಕಲಿ ಹಾಕಿದಾಗ ಇದು ಸ್ವಲ್ಪ ಡಿಸಾಲ್ವ್ ಆಗ್ತಾ ಇದೆ. ಆಲ್ಕಲಿ ಹಾಕಿದೆ ಇದಕ್ಕೆ, ಆದರೆ ಇದು ಪ್ಲಾಸ್ಟಿಕ್ ಡಿಸಾಲ್ವ್ ಆಗ್ತಾ ಇಲ್ಲ, ಪ್ಲಾಸ್ಟಿಕ್ ಹಾಗೆ ಇದೆ. ಮೂರನೇದು ನೀರು, ಅದರಲ್ಲಿ ಏನು ಡಿಸಾಲ್ವ್ ಆಗೋಕ್ಕೆ ಇಲ್ಲ. ಈಗ ಇದಕ್ಕೆ ಕಾಪರ್ಸ್ ಆಲ್ಕಲೈನ್ ಸೊಲ್ಯೂಷನ್ ಹಾಕ್ತೀವಿ, ಈಗ ಏನಾಗುತ್ತೆ ನೋಡಿ. ಇದಕ್ಕೆ ಮೂರಕ್ಕೂ ಫಸ್ಟಿಗೆ ನೀರಿಗೆ ಹಾಕ್ತೀವಿ, ಸೇಮ್ ಅಮೌಂಟ್ ಹಾಕೋದು ಎಲ್ಲದಕ್ಕೂ. ನೋಡಿ ಇಲ್ಲಿ ಲೈಟ್ ಬ್ಲೂ ಕಲರ್ ಬಂತು. ಇದಕ್ಕೆ ಹಾಕ್ತೀವಿ, ಪ್ಲಾಸ್ಟಿಕ್ ಇದಕ್ಕೆ ಹಾಕ್ತಾ ಇದ್ದೀವಿ. ಇಲ್ಲೂ ಲೈಟ್ ಬ್ಲೂ ಕಲರ್ ಬಂತು, ಎರಡು ಕಲರ್ ಯಾವುದೇ ಡಿಫ್ರೆನ್ಸ್ ಇಲ್ಲ. ಅದು ಇದಕ್ಕೆ ಹಾಕಿದಾಗ ಯಾವ ಥರ ವೈಲೆಟ್ ಕಲರ್ ಬರುತ್ತೆ ಇದನ್ನು ನೀವು ಗಮನಿಸಿ. ಸೊ ಈ ಇದಕ್ಕೆ ವೈಲೆಟ್ ಕಲರ್ ಇದೆ, ಇದು ಎರಡರಲ್ಲಿ ಬ್ಲೂ ಕಲರ್ ಇದೆ. ಸೊ ಇದನ್ನು ನಾವು ಸ್ಪಷ್ಟವಾಗಿ ಗಮನಿಸಿದರೆ ನಮ್ಗೆ ಗೊತ್ತಾಗ್ತದೆ, ಇದರಲ್ಲಿ ಪ್ರೋಟೀನ್ ಇದೆ, ಇದರಲ್ಲಿ ಇಲ್ಲ, ಇದು ಬರೀ ನೀರು ಅಂತೇಳಿ. ಪ್ರಾಯಶಃ ಇದರ ಹಿಂದೆ ಒಂದು ಲಾಬಿ ಇರಬಹುದಾ ಅಂತ ನನಗೂ ಕಾಣಿಸ್ತಾ ಇದೆ. ಏನೆಂದರೆ ಈ ಸಿರಿಧಾನ್ಯಗಳನ್ನು ಪ್ರಮೋಟ್ ಮಾಡುವಂಥವ್ರು ಈಗ ಪ್ಲಾಸ್ಟಿಕ್ ಅಕ್ಕಿ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ. ಈ ಪ್ಲಾಸ್ಟಿಕ್ ಅಕ್ಕಿ, ಪ್ಲಾಸ್ಟಿಕನ್ನು ಯಾರಾದರೂ ಗೋಧಿಗೆ ಹಾಕೋದವರು ಶತಮೂರ್ಖರು. ಯಾಕೆಂದರೆ ಪ್ಲಾಸ್ಟಿಕ್ಕಿಗೆ ರೇಟ್ 130 ರೂಪಾಯಿ ಇರ್ತದೆ ಕಿಲೋಗೆ, ಗೋಧಿ ಹಿಟ್ಟಿಗೆ ರೇಟ್ ಎಷ್ಟು? 30-40 ರೂಪಾಯಿ, ಅತ್ಯಂತ ಎಕ್ಸ್ಪೆನ್ಸಿವ್ ಇರೋದು.